ಹಾಯ್ ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ರಾಮ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಭಾರತ ಸಂವಿಧಾನದಲ್ಲಿ ಭಾಳ ಪ್ರಮುಖವಾದಂಥ ಅಧ್ಯಾಯ ರಾಜ್ಯ ಸರ್ಕಾರದ ಬಗ್ಗೆ ತಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಹೊರಟಿದ್ದೇನೆ ನೋಡಿ ರಾಜ್ಯ ಸರ್ಕಾರದ ಮೇಲೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದರಿಂದ ಎರಡು ಅಂಕದ ಪ್ರಶ್ನೆಗಳು ಇದ್ದೇ ಇರುತ್ತೆ ಅದು ಕೆಲವು ಆರ್ಟಿಕಲ್ಸ್ ಮೇಲೆ ಇರ್ಬೋದು ಅಥವಾ ಸಾಂವಿಧಾನಿಕ ಕಾರ್ಯಗಳ ಬಗ್ಗೆ ಇರ್ಬೋದು ಹಾಗೆಯೇ ಸಂವಿಧಾನದಲ್ಲಿ ಉಲ್ಲೇಖ ಆಗಿರುವ ಕೆಲವು ಅಂಶಗಳ ಬಗ್ಗೆ ಇರ್ಬೋದು ನೋಡಿ ಈ ದಿನ ಅದರ ಬಗ್ಗೆ ವಿಸ್ತೃತವಾಗಿ ಪ್ರಶ್ನೋತ್ತರ ಮಾಲೆಯಲ್ಲಿ ಚರ್ಚಿಸ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಾದರೆ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತಲೂ ಕೂಡ ಹೇಳ್ತೀನಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಹೆಚ್ಚೆಚ್ಚಿನದಾಗಿ ಕಾಮೆಂಟನ್ನು ಹಾಕಿದಾಗ ನಾನು ಎರಡನೇ ವಿಡಿಯೋವನ್ನು ಕೂಡ ಪ್ರಸಾರ ಮಾಡ್ತೇನೆ ನೋಡಿ ಭಾರತದ ಸಂವಿಧಾನದಲ್ಲಿ ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದಂಥ ಗೊತ್ತು ಗುರುಗಳಿದೆ ಹಾಗೆಯೇ ಜನರ ಆಶೋತ್ತರಗಳನ್ನು ಈಡೇರಿಸುವ ಒಂದು ಹೊಣೆಗಾರಿಕೆ ಕೂಡ ಇದೆ ಹಾಗಾದರೆ ಈ ರಾಜ್ಯ ಸರ್ಕಾರದ ಸಾಂವಿಧಾನಿಕ ಮುಖ್ಯಸ್ಥರು ಯಾರು ಅನ್ನುವಂಥ ಪ್ರಶ್ನೆ ಇದೆ ಇದು ಈಸಿಯಾಗಿದೆ ಹಾಗೆಯೇ ಬೇಸಿಕ್ ಕ್ವಶನ್ಸ್ ಕೂಡ ಯಾವುದು ನೋಡಿ ರಾಷ್ಟ್ರ ಮಟ್ಟದಲ್ಲಿ ಈ ಕೇಂದ್ರ ಸರ್ಕಾರದಲ್ಲಿ ಸಾಂವಿಧಾನಿಕ ಮುಖ್ಯಸ್ಥರು ರಾಷ್ಟ್ರಪತಿಗಳಾಗಿರ್ತಾರೆ ಹಾಗೆಯೇ ಇಲ್ಲಿ ಯಾರಾಗಿರ್ತಾರೆ ಅಂತಂದರೆ ರಾಜ್ಯಪಾಲರು ಏನಾಗಿರ್ತಾರೆ ಸಾಂವಿಧಾನಿಕ ಮುಖ್ಯಸ್ಥರು ಇವರಾಗಿರ್ತಾರೆ ಸ್ನೇಹಿತರೆ ಭಾಳ ಈಸಿ ಕ್ವಶನ್ ಇದೆ ಸರ್ ಅಂದಾಗ ಹೈಗೆ ಸ್ವಲ್ಪ ಈಸಿ ಟು ಡಿಫಿಕಲ್ಟ್ ಲೆವೆಲ್ ಕಡೆ ಹೋಗೋಣ ರಾಜ್ಯ ಸರ್ಕಾರದ ಕಾರ್ಯಾಂಗದ ಅಧಿಕಾರಗಳು ಯಾರ ಹೆಸರಿನಲ್ಲಿ ನೆರವೇರುತ್ತೆ ಅಂದರೆ ಸಾಂವಿಧಾನಿಕ ಮುಖ್ಯಸ್ಥರು ರಾಜ್ಯಪಾಲರು ಆದ್ದರಿಂದಲೇ ಅವರ ಹೆಸರಿನಲ್ಲೇ ಸಂವಿಧಾನದ ಕಾರ್ಯಗಳು ರಾಜ್ಯ ಮಟ್ಟದಲ್ಲಿ ನಡೆಯೋದು ರಾಜ್ಯಪಾಲರ ಹೆಸರಿನಲ್ಲೇ ನಡೆಯುತ್ತೆ ರೈಟ್ ಹಾಗೆ ರಾಜ್ಯದ ರಾಜ್ಯಪಾಲರನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದರೆ ಕೇಂದ್ರ ಸಚಿವ ಸಂಪುಟದ ಒಂದು ನಿರ್ದೇಶನದ ಮೇರೆಗೆ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ ಈ ರಾಜ್ಯಪಾಲರ ನೇಮಕ ಏನಿದೆ ಇದನ್ನು ಮಾಡುವುದರ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಒಂದು ರೀತಿಯಾದಂಥ ಕಂಟ್ರೋಲನ್ನು ಎಸ್ಟಾಬ್ಲಿಷ್ ಮಾಡುತ್ತೆ ಕೇಂದ್ರ ಸರ್ಕಾರ ಹಾಗೆಯೇ ಈ ರಾಜ್ಯಪಾಲರು ಏನು ಮಾಡ್ತಾರೆ ಕೆಲವೊಮ್ಮೆ ತಾರತಮ್ಯ ಧೋರಣೆಗಳನ್ನ ಅನುಸರಿಸ್ತಾರೆ ಹಾಗೆ ಕೇಂದ್ರದ ಒಂದು ನೀತಿ ನಿರ್ದೇಶನಗಳ ಆಧಾರದ ಮೇಲೆ ನಡೀತಾರೆ ರಾಜ್ಯಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಗಿರಲಿ ಸ್ನೇಹಿತರೆ ಹಾಗೆಯೇ ನಾಲ್ಕನೇ ಪ್ರಶ್ನೆ ಹೋಗೋಣ ರಾಜ್ಯದ ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ಅನ್ನುವಂಥ ಪ್ರಶ್ನೆ ನೋಡಿ ಇವರ ಅಧಿಕಾರಾವಧಿ ಐದು ಇರುತ್ತೆ ಹಾಗೆಯೇ ಐದು ವರ್ಷದ ಅವಧಿಗೆ ಇವರನ್ನು ಏನು ಮಾಡ್ತಾರೆ ನೇಮಕ ಮಾಡಿರ್ತಾರೆ ಕೇಂದ್ರ ಸರ್ಕಾರ ಇಷ್ಟಪಟ್ಟರೆ ಅವ್ರನ್ನ ಕಂಟಿನ್ಯೂ ಮಾಡ್ಬೋದು ಮತ್ತೊಂದು ಅವಧಿಗೆ ಅವರನ್ನು ಮರು ನೇಮಕ ಕೂಡ ಮಾಡ್ಬೋದು ಹಾಗೆ ರಾಜ್ಯಪಾಲರು ಯಾರನ್ನು ಉದ್ದೇಶಿಸಿ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡಬೇಕು ನೋಡಿ ಇದು ಹತ್ತು ಹಲವಾರು ಸರಿ ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು ಹಾಗೆಯೇ ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆನ ಯಾರಿಗೆ ಸಲ್ಲಿಸಬೇಕು ಈ ರೀತಿ ರಾಜೀನಾಮೆ ಕುರಿತ ಹಾಗೆ ಪ್ರಶ್ನೆಗಳು ಎಕ್ಸಾಮಲ್ಲಿ ಕೇಳಿ ಕೇಳ್ತಾರೆ ಹಾಗಾದರೆ ರಾಜ್ಯಪಾಲರು ಯಾರಿಗೆ ಅಂತಂದಾಗ ರಾಜ್ಯಪಾಲರು ರಾಷ್ಟ್ರಪತಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಾಗೆ ರಾಜ್ಯಪಾಲರ ವೇತನ ಭತ್ತೆ ಸೌಕರ್ಯಗಳನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂತ ನೋಡಿ ನೇಮಕ ಮಾಡುವರು ರಾಷ್ಟ್ರಪತಿ ಆದರೂ ಕೂಡ ಅವರ ಭತ್ತೆ ಎಕ್ಸ್ಪೆಂಡಿಚರ್ ಏನಿರ್ತದಲ್ಲ ಅದ್ರದ್ದು ಡಿ ಎ ಆಗಿರ್ಬೋದು ಅವರ ಸ್ಯಾಲ್ರಿ ಆಗಿರ್ಬೋದು ಅವರಿಗೆ ಸಿಗುವಂಥ ಫೆಸಿಲಿಟೀಸ್ ಅಮೆನಿಟೀಸ್ ಇವನ್ನೆಲ್ಲ ಯಾರು ನಿರ್ಧರಿಸ್ತಾರೆ ಅಂದರೆ ಸಂಸತ್ತು ಕಾಲಕಾಲಕ್ಕೆ ನಿರ್ಧಾರ ಮಾಡುತ್ತೆ ಆ ಕಾಲಕಾಲಕ್ಕೆ ನಿರ್ಧಾರಕ್ಕೆ ತಕ್ಕ ಹಾಗೆ ಅವರಿಗೆ ಭತ್ತೆ ವೇತನಗಳೆಲ್ಲ ನಿಗದಿ ಆಗುತ್ತೆ ಹಾಗೆಯೇ ರಾಜ್ಯಪಾಲರು ತನ್ನ ಅಧಿಕಾರ ಮತ್ತು ಗೌಪ್ಯತೆಯ ವಚನವನ್ನು ಯಾರ ಸಮ್ಮುಖದಲ್ಲಿ ಸ್ವೀಕರಿಸ್ತಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಯೂಜ್ವಲಿ ಎಲ್ಲರೂ ಕೂಡ ಈ ಪ್ರಶ್ನೆಗೆ ಎಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಆದರೆ ಗೋಪ್ಯತೆಯ ವಚನವನ್ನು ಅವರು ಈ ಹೈಕೋರ್ಟ್ಗಳ ಏನು ನ್ಯಾಯಾಧೀಶರು ಇರ್ತಾರಲ್ಲ ಚೀಫ್ ಜಡ್ಜ್ ಅವರ ಎದುರಲ್ಲಿಯೇ ಏನು ಮಾಡಬೇಕಾಗುತ್ತೆ ಗೋಪ್ಯತೆಯ ವಚನವನ್ನು ಅವರು ಸ್ವೀಕರಿಸ್ಬೇಕಾಗುತ್ತೆ ರಾಷ್ಟ್ರಪತಿ ಎದುರು ಅಲ್ಲೇ ಅಲ್ಲ ಹಾಗೆಯೇ ಯಾರ ಸಹಾಯ ಮತ್ತು ಸಲಹೆ ಮೇರೆಗೆ ರಾಜ್ಯಪಾಲರು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥ ಪ್ರಶ್ನೆ ಹಾಗಾದರೆ ನೋಡಿ ಯಾವಾಗಲೂ ಮುಖ್ಯಮಂತ್ರಿಯ ನ್ಯಾಯಕತ್ವದ ಮಂತ್ರಿಮಂಡಲ ಅದರ ಸಲಹೆ ಮೇರೆಗೆ ಅವ್ರ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸೊ ಅವರು ಮಂತ್ರಿಮಂಡಲ ಏನಿದೆ ಸ್ಟೇಟ್ ಕ್ಯಾಬಿನೆಟ್ ಏನು ಹೇಳುತ್ತೆ ಅದರ ಮುಖ್ಯಮಂತ್ರಿ ಮತ್ತು ಅದರ ಕ್ಯಾಬಿನೆಟ್ ಅದರ ಸಲಹೆ ಮೇರೆಗೆ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಹಾಗೆ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದಾಗ ನೋಡಿ ಯಾರು ಆಯ್ಕೆ ಮಾಡ್ತಾರೆ ಅಂದರೆ ಮುಖ್ಯಮಂತ್ರಿ ಬಹು ಬಹು ಮತ ಹೊಂದಿರುವಂತಹ ಪಕ್ಷದ ಒಬ್ಬ ಲೀಡರ್ ಏನಾಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಹಾಗೆ ಆ ಮುಖ್ಯಮಂತ್ರಿ ಅವನೇ ಆದಂಥ ಒಂದು ಕ್ಯಾಬಿನೆಟನ್ನು ಸಂಪುಟ ದರ್ಜೆ ಸಚಿವರನ್ನು ಸಂಪುಟ ದರ್ಜೆ ಸಚಿವರ ಮಂತ್ರಿಮಂಡಲವನ್ನು ಆಯ್ಕೆ ಮಾಡ್ಕೊಳ್ತಾರೆ ಆದರೂ ಕೂಡ ನೇರವಾಗಿ ಅವರು ತಾವು ಮಾಡಿಕೊಂಡಂಥ ಮಂತ್ರಿಮಂಡಲವನ್ನು ಆ ಬಹುಮತ ಪಡೆದ ಪಕ್ಷದ ಲೀಡರ್ ಇವರೇ ಅಂತ ಅದನ್ನು ಪಟ್ಟಿನ ನಾ ಕೊಡಬೇಕಾಗುತ್ತೆ ರಾಜ್ಯಪಾಲರು ಕೊಡಬೇಕಾಗುತ್ತೆ ರಾಜ್ಯಪಾಲರು ಇವರನ್ನ ನೇಮಕ ಮಾಡ್ತಾರೆ ಇಂಡೈರೆಕ್ಟಾಗಿ ರಾಜ್ಯಪಾಲರಿಗೆ ನೇಮಕ ಮಾಡ್ತಾರೆ ರಾಜ್ಯ ಮಂತ್ರಿಮಂಡಲಕ್ಕೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚವನ್ನು ಯಾರು ಬೋಧಿಸ್ತಾರೆ ನೋಡಿದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಯಾರು ಅಂದಾಗ ಸುಲಭ ಇದೆ ಕೆಲವು ಟೈಮ್ ಇಲ್ಲೂ ಕೂಡ ಜನಗಳು ಅಭ್ಯರ್ಥಿಗಳು ಇಡುತ್ತಾರೆ ಏನು ಅಂದ್ಕೊಳ್ತಾರೆ ಆಪ್ಷನ್ಸಲ್ಲಿ ನೋಡಿ ಮಂತ್ರಿಮಂಡಲ ರಾಜ್ಯ ಮಂತ್ರಿಮಂಡಲಕ್ಕೆ ಅಧಿಕಾರ ಮತ್ತು ಗೋಪ್ಯತೆಯ ವಚನವನ್ನು ರಾಜ್ಯಪಾಲರೇ ಮಾಡ್ತಾರೆ ಕೆಲವರೊಂಥರ ಸದನದ ಸಭಾಧ್ಯಕ್ಷರು ಅಂತ ಒಂದು ಯೋಚನೆ ಬಂದರೂ ಬರ್ಬೋದು ಆದರೆ ರಾಜ್ಯದ ಮಟ್ಟಕ್ಕೆ ಹೇಳಬೇಕು ಅಂತಂದರೆ ರಾಜ್ಯಪಾಲರೇ ಗೋಪ್ಯತಾ ವಿಧಿಯನ್ನು ಮತ್ತು ಪ್ರಮಾಣವಚನವನ್ನು ಬೋಧಿಸೋದಕ್ಕೆ ಎದುರಿಗೆ ಇರ್ತಾರೆ ಹಾಗೆಯೇ ಅಡ್ವೊಕೇಟ್ ಜನರಲ್ ಆಯ್ಕೆಗೆ ಬೇಕಾದ ಅರ್ಹತೆ ಏನು ಅನ್ನೋವಂಥ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಇದೆ ನೋಡಿ ಅಡ್ವೊಕೇಟ್ ಜನರಲ್ ಏನಿದಾರಲ್ಲ ಇವರು ಭಾಳ ಪ್ರಮುಖ ಹುದ್ದೆ ಇವರ ನೇಮಕಾತಿಗೆ ಯಾವ ಅರ್ಹತೆ ಬೇಕು ಅಂದರೆ ಉಚ್ಚ ನ್ಯಾಯಾಲಯ ಅದರ ನ್ಯಾಯಾಧೀಶರ ಆಯ್ಕೆಗೆ ಏನೆಲ್ಲ ಮಾನದಂಡಗಳು ಇದೆಯೋ ಅದೇ ಮಾನದಂಡಗಳು ಅದೇ ಮಾನದಂಡಗಳು ಇವರ ಆಯ್ಕೆಗೆ ಕೂಡ ಇದೆ ಅಂದರೆ ಹೈಕೋರ್ಟ್ ಚೀಫ್ ಜಡ್ಜ್ ಏನಿದ್ದಾರಲ್ಲ ಅಥವಾ ಜಡ್ಜ್ ಚೀಫ್ ಜಡ್ಜ್ ಅಲ್ಲದಂಗೆ ಜಡ್ಜು ಅವ್ರಿಗೆ ಈ ನೇಮಕಾತಿಗೆ ಏನೆಲ್ಲ ಅರ್ಹತೆಗಳು ಇರುತ್ತೆ ಅದೇ ಅರ್ಹತೆಯನ್ನು ಇವರು ಅಡ್ವೊಕೇಟ್ ಜನರಲ್ ಕೂಡ ಹೊಂದಿರಬೇಕು ಯಾರು ಇಚ್ಛಿಸಿದ ಸಮಯದವರೆಗೆ ಅಡ್ವೊಕೇಟ್ ಜನರಲ್ ಕಾರ್ಯನಿರ್ವಹಿಸ್ತಾರೆ ಅಂದಾಗ ನೋಡಿ ಇನ್ಡೈರೆಕ್ಟಾಗಿ ಮಂಡಲ ಮತ್ತು ಮುಖ್ಯಮಂತ್ರಿ ಅವರ ಸಲಹೆಯ ಮೇರೆಗೆ ರಾಜ್ಯಪಾಲರು ಇವರನ್ನು ಕಂಟಿನ್ಯೂ ಮಾಡ್ಬೋದು ಒಂದು ಪಕ್ಷ ಆ ಮಂತ್ರಿಮಂಡಲ ಮತ್ತು ಮುಖ್ಯಮಂತ್ರಿ ಇಷ್ಟಪಡದೇ ಇದ್ದರೆ ಅವ್ರ ರಾಜ್ಯಪಾಲರು ಏನು ಮಾಡ್ತಾರೆ ಅಡ್ವೊಕೇಟ್ ಜನರಲನ್ನು ರಿಮೂವ್ ಮಾಡ್ಬೋದಾಗಿರುತ್ತೆ ಹಾಗಾಗಿ ರಾಜ್ಯಪಾಲರು ಇಲ್ಲಿ ಸರಿಯಾದ ಉತ್ತರ ಆದರೆ ಮುಖ್ಯಮಂತ್ರಿ ಅಂತ ನಾವು ಬರೆಯೋದಕ್ಕೆ ಆಗೋಲ್ಲ ಯಾಕೆ ಅಂತಂದರೆ ಮುಖ್ಯಮಂತ್ರಿ ನೇರವಾಗಿ ಅವ್ರನ್ನ ರಿಮೂವ್ ಮಾಡೋದಕ್ಕಾಗಲ್ಲ ರಾಜ್ಯಪಾಲರಿಗೆ ಸಲಹೆ ಮಾಡಬೇಕಾಗುತ್ತೆ ಹಾಗಾಗಿ ಆ ಪ್ರಶ್ನೆಗೆ ಅದು ಉತ್ತರ ಆಗುತ್ತೆ ನೋಡಿ ಯಾರು ರಾಜ್ಯಪಾಲ ಮತ್ತು ರಾಜ್ಯದ ಮಂತ್ರಿ ನಡುವೆ ಸಂಪರ್ಕ ಆಗಿರ್ತಾರೆ ರಾಜ್ಯಪಾಲರು ಮತ್ತು ರಾಜ್ಯಮಂತ್ರಿ ಅಂದರೆ ಮಂತ್ರಿಗಳು ಯಾರು ಅವ್ರ ನಡುವೆ ಯಾರು ಸಂಪರ್ಕ ಸೇತುವೆ ಅಂದಾಗ ಮುಖ್ಯಮಂತ್ರಿ ಆ ಸಂಪರ್ಕ ಸೇತುವೆಯಾಗಿ ಇರ್ತಾರೆ ಹಾಗೆಯೇ ರಾಜ್ಯಪಾಲರು ಯಾವುದರ ಅಂಗ ಆಗಿದ್ದಾರೆ ಸಂಸತ್ತು ರಾಜಶಾಸಕಾಂಗ ರಾಜ್ಯ ನ್ಯಾಯಾಂಗ ರಾಜ್ಯ ಕಾರ್ಯಾಂಗ ಹೀಗೆ ಇದೆ ಇಲ್ಲಿ ಪ್ರತಿಯೊಂದು ಕ್ವಶನ್ಸ್ಗಳು ಟ್ವಿಸ್ಟೆಡ್ ಇದೆ ಹಾಗೆ ನೋಡೋಕ್ಕೋದ್ರೆ ರಾಜ್ಯ ಶಾಸಕಾಂಗ ಏನಿರುತ್ತೆ ಅದರ ಅವರು ಅಂಗವಾಗಿರ್ತಾರೆ ನ್ಯಾಯಾಂಗದ ಅಂಗ ಆಗಿರಲ್ಲ ಹಾಗೆ ಕಾರ್ಯಾಂಗದ ಅಂಗ ಆಗಿರಲ್ಲ ಕಾರ್ಯಾಂಗದ ಅಂಗ ಮುಖ್ಯಮಂತ್ರಿ ಆಗಿರ್ತಾರೆ ಹೌದ್ರಾ ಆದರೆ ಶಾಸಕಾಂಗಕ್ಕೆ ಅಂದರೆ ಅಸೆಂಬ್ಲಿಗೆ ಅವರು ಏನಾಗಿರ್ತಾರೆ ಸ್ಟೇಟ್ ಅಸೆಂಬ್ಲಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ರಾಜ್ಯಪಾಲರು ಹೌದ್ರಾ ಕಾರ್ಯಾಂಗಕ್ಕೆ ಅಲ್ಲ ಅಲ್ಲಿ ಕೂಡ ಕೇಂದ್ರದಲ್ಲೂ ಕೂಡ ರಾಷ್ಟ್ರಪತಿಯವರು ಶಾಸಕಾಂಗಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಲ್ಲಿ ಸೆಂಟ್ರಲ್ ಕ್ಯಾಬಿನೆಟಿಗೆ ಅಲ್ಲ ಇರಲಿ ಸ್ನೇಹಿತರು ಅಥವಾ ಎಕ್ಸಿಕ್ಯೂಟಿವ್ ಬಾಡಿಗೆ ಅವರು ಆಗಿರೋಲ್ಲ ದ್ವಿ ಸದನ ಶಾಸಕಾಂಗ ಇರುವ ರಾಜ್ಯ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಕರ್ನಾಟಕ ನೇರವಾಗಿ ಹೇಳ್ಬೋದು ಏಳು ಏಳು ಎಂಟು ರಾಜ್ಯಗಳಲ್ಲಿ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೇನೆ ರಾಜ್ಯದ ಶಾಸಕಾಂಗ ಸಭೆಯು ಒಂದು ಗೊತ್ತುವಳಿಯ ಮೂಲಕ ಶಾಸಕಾಂಗ ಪರಿಷತ್ತಿನ ರಚನೆ ಅಥವಾ ವಜಾ ಸೂಚಿಸಿದರೆ ಅದನ್ನು ಮಾಡುವ ಅಧಿಕಾರ ಯಾರಿಗಿದೆ ನೋಡಿ ಇತ್ತೀಚೆಗೆ ಏನು ಮಾಡಿದ್ದಾರೆ ಒಂದು ರಾಜ್ಯದ ಆಂಧ್ರ ಇವರು ವೈ ಎಸ್ ಆರ್ ಮಗ ಅವರು ರೆಡ್ಡಿಗಾರು ಅಲ್ಲಿ ಶಾಸಕಾಂಗ ಸಭೆಯನ್ನು ರಿಮೂವ್ ಮಾಡಿದರು ಆ ಅವರು ರಿಮೂವ್ ಮಾಡಿದ್ರಲ್ಲ ಅದಕ್ಕೆ ಒಂದು ಗೊತ್ತುವಳಿಯ ಮಂಡನೆ ಮಾಡಲಾಗುತ್ತೆ ಆ ಗೊತ್ತುವಳಿಯನ್ನು ಸೂಚಿಸುವ ಅಧಿಕಾರ ಯಾರಿಗಿದೆ ಅನ್ನೋವಂಥ ಪ್ರಶ್ನೆ ಇಲ್ಲಿದೆ ಇಲ್ಲಿ ಸಂಸತ್ತು ಏನು ಮಾಡಬೇಕಾಗತ್ತೆ ಸಂಸತ್ತು ಅದನ್ನು ಅಧಿಕಾರ ಹೊಂದಿದೆ ಅಂದರೆ ರಾಜ್ಯ ಶಾಸಕಾಂಗ ಸಭೆ ಒಂದು ಗೊತ್ತುವಳಿಯನ್ನು ಒಂದು ಗೊತ್ತುವಳಿಯ ಮೂಲಕ ಶಾಸಕಾಂಗ ಪರಿಷತ್ತಿನ ಅಂದರೆ ಈ ವಿಧಾನ ಪರಿಷತ್ತು ಇರುತ್ತೆ ನೋಡಿ ಆ ವಿಧಾನ ಪರಿಷತ್ತನ್ನು ರಚನೆ ಮಾಡ್ಬೋದು ಒಂದು ಗೊತ್ತುವಳಿಯನ್ನು ಮಂಡಿಸ್ಕೊಂಡು ಆ ಗೊತ್ತುವಳಿಯನ್ನು ಅವರು ಸಂಸತ್ತಿಗೆ ಕಳಿಸ್ಕೊಳ್ಬೇಕಾಗತ್ತೆ ಸಂಸತ್ತಿನ ಕೇಂದ್ರ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಅದು ಅಪ್ರೂವಲ್ ಆಗಿ ಆನಂತರ ರಾಷ್ಟ್ರಪತಿಗಳ ಅಂಗೀಕಾರದೊಂದಿಗೆ ಅದು ರಾಜ್ಯ ಶಾಸಕಾಂಗಕ್ಕೆ ಬರುತ್ತೆ ರಾಜ್ಯದ ಶಾಸಕಾಂಗ ಬರುತ್ತೆ ಶ ರಾಜ್ಯ ಶಾಸಕಾಂಗ ಅದನ್ನು ಅಪ್ರೂವಲ್ ಮಾಡಬೇಕಾಗತ್ತೆ ಆದ್ದರಿಂದ ಇದು ನಾವು ನೇರವಾಗಿ ಹೇಳ್ಬೋದು ಇಲ್ಲಿ ಅಪ್ರೂವಲ್ ಯಾರು ಮಾಡಬೇಕಾಗತ್ತೆ ಸಂಸತ್ತು ಮಾಡಬೇಕಾಗತ್ತೆ ಸಂಸತ್ತಿನ ಉಭಯ ಸದನಗಳು ಅವ್ರ ರಾಜ್ಯ ಶಾಸಕಾಂಗ ತೆಗೆದುಕೊಂಡಿರುವಂಥ ಗೊತ್ತುವಳಿಯನ್ನು ಅವರು ಅಂಗೀಕಾರ ಮಾಡಬೇಕಾಗುತ್ತೆ ಅಂಗೀಕಾರ ಮಾಡಿದಾಗ ಅದು ಕಾನೂನಾಗಿ ರೂಪುಗೊಳ್ಳುತ್ತೆ ಇದು ಸರಿಯಾದ ನಿಯಮಾವಳಿ ಹಾಗೆ ವಿಧಾನಸಭೆ ಅವಧಿ ಮುಂಚೆ ವಿಸರ್ಜನೆ ಆಗದಿದ್ದ ಪಕ್ಷದಲ್ಲಿ ಅದರ ಅಧಿಕಾರ ಅವಧಿ ಎಷ್ಟು ಅಂತ ನೋಡಿ ನೇರವಾಗಿ ಹೇಳ್ತೀನಿ ಒಂದು ವಿಧಾನಸಭೆ ಅಧಿಕಾರ ಅವಧಿ ಎಷ್ಟು ಅನ್ನೋವಂಥ ಪ್ರಶ್ನೆ ಇಲ್ಲಿದೆ ನೋಡಿ ಇಲ್ಲಿ ಸರಿಯಾದ ಉತ್ತರ ನಾನು ಇಲ್ಲಿ ಹೇಳಿದೆ ನಿಮಗೆಲ್ಲ ಗೊತ್ತಿದೆ ಯೋ ಐದು ವರ್ಷಗಳು ಅಂತ ವಿಧಾನ ಪರಿಷತ್ತು ವಿಸರ್ಜನೆಗೆ ಒಳಪಡಲ್ಲ ಅದು ಯಾಕಂದರೆ ಅದು ಶಾಶ್ವತ ಸದನ ಅಂತ ಅದನ್ನು ಕರೀತಾರೆ ಪರ್ಮನೆಂಟ್ ಒಂದು ಅದು ಅಸೆಂಬ್ಲಿ ಇರುತ್ತೆ ಅದರಲ್ಲಿ ಒಂದನೇ ಮೂರು ಭಾಗದಷ್ಟು ಸದಸ್ಯರು ಏನಾಗ್ತಾರೆ ನಿವೃತ್ತಿ ಆಗ್ತಾರೆ ರಿಟೈರ್ ಆಗ್ತಾರೆ ಎಷ್ಟು ವರ್ಷಕ್ಕೊಮ್ಮೆ ರಿಟೈರ್ ಆಗ್ತಾರೆ ಅಂದರೆ ಒಂದನೇ ಮೂರರಷ್ಟು ಅಂದರೆ ಒಂದನೇ ಮೂರು ಅಂತ ಶೇಕಡ ಮೂವತ್ತು ಮೂರು ಪಾಯಿಂಟ್ ಮೂರು ಸಮಥಿಂಗ್ ಇದು ಇಷ್ಟು ಏನಾಗಿದ್ದಾರೆ ಇಷ್ಟು ಸದಸ್ಯರು ಅಂದರೆ ಇಷ್ಟು ಸದಸ್ಯರು ಏನಾಗ್ತಾರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಅವರೇನಾಗ್ತಾರೆ ನಿವೃತ್ತಿನ ಹೊಂದ್ತಾರೆ ಯಾವುದರಲ್ಲಿ ವಿಧಾನ ಪರಿಷತ್ನಲ್ಲಿ ಆದರೆ ವಿಧಾನಸಭೆಯ ಸದಸ್ಯರು ಅವರೇನು ಮಾಡಬೇಕಾಗತ್ತೆ ಪ್ರತಿ ಐದು ವರ್ಷಕ್ಕೊಮ್ಮೆ ಎಲೆಕ್ಷನನ್ನು ಕಂಟೆಸ್ಟ್ ಮಾಡಿ ತಮ್ಮ ರಿಅಪ್ರೂವಲನ್ನು ಜನಗಳಿಂದ ನೇರವಾಗಿ ಪಡಿಬೇಕಾಗತ್ತೆ ಆದರೆ ಈ ವಿಧಾನಸ ವಿಧಾನ ಪರಿಷತ್ತಿನ ಸದಸ್ಯರು ಏನಾಯ್ತಾರಲ್ಲ ಅವರಿಗೆ ಅವರಿಗೆ ಈ ರೀತಿ ಆಗೋದು ಇಲ್ಲ ಸ್ನೇಹಿತರೆ ಹಾಗೆಯೇ ಮುಂದೆ ಹೋಗೋಣ ಶಾಸಕಾಂಗ ಸಭೆ ಆಯ್ಕೆ ಆಗಲು ವಯಸ್ಸಿನ ಅರ್ಹತೆ ಏನು ಶಾಸಕಾಂಗ ಸಭೆಗೆ ಅಂದರೆ ಅಸೆಂಬ್ಲಿಗೆ ಸೆಲೆಕ್ಟ್ ಆಗಬೇಕು ಅಂತಂದರೆ ಎಷ್ಟು ವಯಸ್ಸು ಅವರು ಹೊಂದಿರಬೇಕು ಅನ್ನೋಂಥ ಪ್ರಶ್ನೆ ಇದು ನೇರವಾದ ಪ್ರಶ್ನೆ ಇದು ಸರಿಯಾದ ಉತ್ತರ ಇಪ್ಪತ್ತೈದು ವರ್ಷ ಆಗಿರಬೇಕು ಅವ್ರಿಗೆ ಇಪ್ಪತ್ತೈದು ವರ್ಷ ತುಂಬಿರಬೇಕಾಗುತ್ತೆ ಶಾಸಕಾಂಗ ಸಭೆಗೆ ಆಯ್ಕೆ ಆಗಬೇಕು ಅಂದರೆ ರಾಜ್ಯ ಶಾಸಕಾಂಗವನ್ನು ವಿಸರ್ಜಿಸುವ ಅಧಿಕಾರ ಯಾರಿಗಿರುತ್ತೆ ಅಂತಂದಾಗ ಬಹುಮತವನ್ನು ಕಳ್ಕೊಂಡಾಗ ಅಥವಾ ಹಂಗ ಅಸೆಂಬ್ಲಿ ಬಂದಾಗ ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ಈ ಕೆಲಸವನ್ನು ಮಾಡಬೇಕಾಗುತ್ತೆ ರಾಜ್ಯ ಶಾಸಕಾಂಗ ಸಭೆಯ ಸಭಾಪತಿಯನ್ನು ಯಾರು ಚುನಾಯಿಸ್ತಾರೆ ಅನ್ನೋ ಪ್ರಶ್ನೆ ರಾಜ್ಯ ಶಾಸಕಾಂಗ ಸಭೆಯ ಸಭಾಪತಿ ಸಭಾಪತಿಯನ್ನು ಯಾರು ಚುನಾಯಿಸ್ತಾರೆ ನೋಡಿ ಸಭಾ ಸಭಾಪತಿ ಇರ್ತಾರೆ ವಿಧಾನ ಪರಿಷತ್ತಿಗೂ ಉಪಸಭಾಪತಿ ಇರ್ತಾರೆ ವಿಧಾನ ಸಭೆ ಶಾಸಕಾಂಗ ಸಭೆಗೂ ಒಬ್ರು ಇರ್ತಾರೆ ಹಾಗೆ ವಿಧಾನ ವಿಧಾನಸಭೆಗೂ ಇರ್ತಾರೆ ವಿಧಾನ ಪರಿಷತ್ಗೂ ಅಲ್ಲೂ ಕೂಡ ಇರ್ತಾರೆ ಹಾಗೆಯೇ ಈ ಸಭಾಪತಿಯನ್ನು ಯಾರು ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಇದೆ ಇಲ್ಲಿ ರಾಜ್ಯ ಮಂತ್ರಿಮಂಡಲ ಏನು ಮಾಡುತ್ತೆ ಅವರನ್ನು ಮಾಡ್ತಾರೆ ರಾಜ್ಯ ಮಂತ್ರಿಮಂಡಲ ಈ ಶಾಸಕಾಂಗ ಸಭೆಯ ಶಾಸಕಾಂಗ ಸಭೆಯ ಸಭಾಪತಿಯನ್ನು ಅವರು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಇದೆ ಹಾಗೆ ನೋಡೋದಾದರೆ ಬಹುಮತ ಇರೋ ಪಕ್ಷದರೆ ಶಾಸಕಾಂಗ ಸಭೆಯ ಸಭಾಪತಿಗಳಾಗಿ ಆಯ್ಕೆ ಬಹುಮತ ಇಲ್ಲ ಅಂತಂದರೆ ಮಂತ್ರಿಮಂಡಲ ರಚನೆ ಮಾಡೋದಕ್ಕಾಗಲ್ಲ ಮಂತ್ರಿಮಂಡಲ ರಚನೆ ಮಾಡೋದಕ್ಕಾಗಲ್ಲ ಅಂದರೆ ಸಭಾಪತಿನ ಅವರು ನೇಮಕ ಮಾಡೋದಕ್ಕಾಗಲ್ಲ ಇತ್ತೀಚೆಗೆ ರಮೇಶ್ ಕುಮಾರ್ ಅವರು ಅವ್ರ ಪಕ್ಷ ಅಧಿಕಾರ ಕಳ್ಕೊಂಡಾಗ ಏನಾಗ್ತಾರೆ ಆ ಸಭಾಪತಿ ಸ್ಥಾನದಿಂದ ಹೊರಗಡೆ ಬಂದರು ಈಗ ಕಾಗೇರಿಯವರು ಆಗಿದ್ದಾರೆ ರೈಟ್ ಸ್ನೇಹಿತರೆ ಹಾಗೆ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು ರಾಜೀನಾಮೆ ನೀಡಬೇಕಾದ್ರೆ ಅದನ್ನು ಯಾರನ್ನು ಉದ್ದೇಶಿಸಿ ರಾಜೀನಾಮೆ ಪತ್ರವನ್ನು ಬರೀಬೇಕು ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು ರಾಜೀನಾಮೆ ಒಂದು ಪಕ್ಷ ನೀಡಬೇಕು ಅಂತ ಅಂದ್ಕೊಂಡ್ರು ಅಂತಂದರೆ ಅವರು ಯಾರಿಗೆ ನೀಡಬೇಕು ಅಂದರೆ ಅವರು ರಾಜೀನಾಮೆನ ರಾಜ್ಯಪಾಲರೇ ನೀಡಲ್ಲ ಉಪ ಸಭಾಪತಿ ನೀಡ್ತಾರೆ ಸ್ನೇಹಿತರೆ ಉಪಸಭಾಪತಿಗೆ ನೀಡಬೇಕಾಗತ್ತೆ ಉಪಸಭಾಪತಿ ಒಂದು ಪಕ್ಷ ರಾಜೀನಾಮೆ ನೀಡಬೇಕಂದ್ರೆ ಅವರು ಸಭಾಧ್ಯಕ್ಷರು ನೀಡಬೇಕಾಗತ್ತೆ ಹಾಗೆಯೇ ರಾಜ್ಯ ಶಾಸಕಾಂಗ ಸಭೆಯ ಸಭಾಪತಿ ಮತ್ತು ಶಾಸಕಾಂಗ ಮಂಡಳಿಯ ಅಧ್ಯಕ್ಷರ ವೇತನ ಭತ್ತೆಯೇ ಯಾರು ನಿರ್ಧಾರ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ ಇವ್ರನ್ನೆಲ್ಲ ಯಾರು ನಿರ್ಧಾರ ಮಾಡ್ತಾರೆ ರಾಜ್ಯ ಶಾಸಕಾಂಗ ನಿರ್ಧಾರ ಮಾಡುತ್ತೆ ಪಾರ್ಲಿಮೆಂಟಲ್ಲಿ ರಾಜ್ಯಪಾಲರದ್ದು ಪಾರ್ಲಿಮೆಂಟ್ ಮಾಡುತ್ತೆ ಆದರೆ ಇವ್ರದ್ದು ಸ್ಟೇಟ್ ಅಸೆಂಬ್ಲಿ ಮಾಡುತ್ತೆ ರಾಜ್ಯ ಶಾಸಕಾಂಗದ ಸದಸ್ಯರು ಯಾವುದರಿಂದ ವಿನಾಯಿತಿ ಪಡೆದಿದ್ದಾರೆ ನೋಡಿ ಇಲ್ಲಿ ಭಾಳ ಪ್ರಮುಖವಾದಂಥ ಪ್ರಶ್ನೆ ಇವ್ರಿಗೆ ಯಾವುದರಿಂದ ಇರುತ್ತೆ ಅಂದರೆ ವಿನಾಯಿತಿ ಸಿವಿಲ್ ನ್ಯಾಯ ಪ್ರಕ್ರಿಯೆಯಿಂದ ಇವರಿಗೆ ವಿನಾಯಿತಿ ಇರುತ್ತೆ ಸ್ನೇಹಿತರೆ ಕ್ರಿಮಿನಲ್ ಇದ್ದರೆ ಅರೆಸ್ಟ್ ಮಾಡಲೇಬೇಕಾಗುತ್ತೆ ಸಿವಿಲ್ ಇತ್ತು ಅಂತಂದರೆ ಇದರಿಂದ ವಿನಾಯಿತಿಯನ್ನು ಪಡೆದಿದ್ದಾರೆ ಅಂದರೆ ಕೆಲವು ಟೈಮ್ ಹಾಜರಾಗದೆ ಅದನ್ನು ಪಡಿಬೋದು ಟೈಮನ್ನು ಪಡಿಬೋದು ರಾಜ್ಯ ಶಾಸಕಾಂಗ ವಿಸ್ ವಿಸರ್ಜನೆ ಆದಾಗ ವಿಧಾನಸಭೆಯ ಸಭಾಧ್ಯಕ್ಷರು ಯಾರು ಇರ್ತಾರೆ ಒಂದು ಪಕ್ಷ ರಾಜ್ಯದಲ್ಲಿರುವಂಥ ಶಾಸಕಾಂಗ ವಿಸರ್ಜನೆ ಆಗುತ್ತೆ ಆ ಟೈಮ್ನಲ್ಲಿ ಯಾರಾಗಿರ್ತಾರೆ ಅದರ ಸಭಾಧ್ಯಕ್ಷರು ಅಂದರೆ ವಿಸರ್ಜನೆಯಿಂದ ನಂತರ ಹೊಸ ಶಾಸಕಾಂಗ ಸಭೆಯ ಮೊದಲನೇ ಅಧಿವೇಶನದವರೆಗೆ ಅವರೇ ಅಧಿಕಾರದಲ್ಲಿರ್ತಾರೆ ಒಂದು ಪಕ್ಷ ಈಗಾಗಲೇ ಒಬ್ಬರು ಸಭಾಧ್ಯಕ್ಷರು ಇದ್ದಾರೆ ಅಧಿಕಾರವಲ್ಲಿ ಅವ್ರ ಇದ್ದಾರೆ ಅಂದ್ಕೊಡ್ರಿ ಈಗ ಒಂದು ಏನು ಆಡಳಿತ ಪಕ್ಷ ತನ್ನ ಅಧಿಕಾರವನ್ನು ಕಳ್ಕೊಳ್ತು ಅಂದರೆ ಹೊಸ ಆಡಳಿತ ಪಕ್ಷ ಬರೋವರೆಗೂ ಓಲ್ಡ್ ಗೋರ್ಮೆಂಟು ಹೋಯ್ತು ನ್ಯೂ ಗೋರ್ಮೆಂಟ್ ಬರೋವರೆಗೂ ಕೂಡ ಇವರೇ ಕಂಟಿನ್ಯೂ ಆಗ್ತಾರೆ ದಟ್ಸ್ ಇಟ್ ರಾಜ್ಯ ಸಲಹೆ ಮೇರೆಗೆ ಅದು ನೋಡಿ ಅದ್ರಿಗೂ ಏನು ಹೇಳ್ತಿದೆ ಒಂದು ಕಂಡೀಷನ್ ಮೊದಲ ಅಧಿವೇಶನ ಫಸ್ಟ್ ಸೆಷನ್ ಆಗೋವರೆಗೂ ಇರ್ತಾರೆ ನಂತರ ಹೊಸ ಸರ್ಕಾರ ಬಂದು ಯಾರನ್ನ ನೇಮಕತಿ ಮಾಡ್ತಾರೋ ಅವರು ಸಭಾಧ್ಯಕ್ಷರಾಗಿ ಕಂಟಿನ್ಯೂ ಮಾಡ್ತಾರೆ ಅಂದರೆ ಫಸ್ಟ್ ಅಧಿವೇಶನ ಆಗೋವರೆಗೂ ಕೂಡ ಇವರು ಕಂಟಿನ್ಯೂ ಮಾಡಬೇಕಾಗುತ್ತೆ ಯಾರ ಸಲಹೆ ಮೇರೆಗೆ ರಾಜ್ಯ ಸಚಿವ ಸಂಪುಟವನ್ನು ವಜಾ ಮಾಡ್ಬೋದು ಅನ್ನೋವಂಥ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಇದೆ ಯಾರ ಸಲಹೆ ಮೇರೆಗೆ ಅಂತಂದಾಗ ಮುಖ್ಯಮಂತ್ರಿ ಸಲಹೆ ಮೇರೆಗೆ ರಾಜ್ಯ ಸಚಿವ ಸಂಪುಟವನ್ನು ವಜಾ ಮಾಡ್ಬೋದು ಸುಪ್ರೀಂ ಕೋರ್ ಇರ್ತಾರೆ ಮುಖ್ಯಮಂತ್ರಿ ರಾಜ್ಯ ಸಚಿವ ಸಂಪುಟವನ್ನು ರಾಜ್ಯ ಸಚಿವ ಸಂಪುಟ ಯಾರಿಗೆ ಜವಾಬ್ದಾರಿತವಾಗಿರುತ್ತೆ ಯಾರಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅನ್ನೋವಂಥ ಪ್ರಶ್ನೆ ನೋಡಿ ಇದು ವಿಧಾನಸಭೆಗೆ ಅದು ರೆಸ್ಪಾನ್ಸಿಬಲ್ ಆಗಿರುತ್ತೆ ವಿಧಾನಸಭೆಗೆ ಉತ್ತರವನ್ನು ನೀಡಬೇಕಾಗತ್ತೆ ಅದು ಹಾಗೆಯೇ ಸದನ ವಿಧಾನಸಭೆ ಸಭಾಧ್ಯಕ್ಷರನ್ನ ಯಾವ ಗೊತ್ತುವಳಿ ಮುಖಾಂತರ ತೆಗಿಬೋದು ಅಂದರೆ ಯಾವ ಗೊತ್ತುವಳಿ ಮೂಲಕ ವಿಧಾನಸಭೆ ಸಭಾಧ್ಯಕ್ಷರನ್ನು ರಿಮೂವ್ ಮಾಡ್ಬೋದು ಅನ್ನೋವಂಥ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂದ್ರೆ ಸದನದ ಎಲ್ಲ ಸದಸ್ಯರು ಬಹುಮತದಿಂದ ಸೂಚಿಸಿದಾಗ ಹದಿನಾಲ್ಕು ದಿನಗಳ ಒಂದು ಗಡುವನ್ನು ನೀಡ್ತಾರೆ ಆ ಸೂಚನೆಯೊಂದಿಗೆ ಅವ್ರನ್ನ ಹದಿನಾಲ್ಕು ದಿನಗಳ ಗಡುವು ನೀಡಿದ ನಂತರ ಏನು ಮಾಡಬೇಕಾಗುತ್ತೆ ಅವ್ರನ್ನ ತೆಗಿಬೋದು ಅಂದರೆ ಹದಿನಾಲ್ಕು ದಿನ ಗಡುವು ನೀಡಬೇಕಾಗತ್ತೆ ಎಲ್ಲರೂ ಬಹುಮತದಿಂದ ಇದನ್ನು ಒಪ್ಪಬೇಕಾಗತ್ತೆ ರೈಟ್ ಪಕ್ಷ ರಾಜಕೀಯದಿಂದ ಈ ಕೆಳಗಿನ ಯಾರು ತಟಸ್ಥರಾಗಿ ಉಳಿತಾರೆ ಅಂದರೆ ಪಕ್ಷ ಏನು ಪಾರ್ಟಿ ಪಾಲ್ಟಿಕ್ಸಿಂದ ಯಾರು ತಟಸ್ಥವಾಗಿ ಉಳಿತಾರೆ ಅನ್ನುವಂತಹ ಪ್ರಶ್ನೆ ಇದೆ ಇಲ್ಲಿ ನೋಡಿ ಯಾರು ಉಳಿತಾರೆ ನಿಮಗೆ ಗೊತ್ತಿರೋ ಹಾಗೆ ಸಭಾಪತಿ ಏನು ಮಾಡ್ತಾರೆ ಪಾಲ್ಟಿಕ್ಸಿಂದ ದೂರ ಇರ್ತಾರೆ ಹಾಗೆ ನೋಡೋಕ್ಕೋದ್ರೆ ಎಷ್ಟೇ ರೀತಿಯಿಂದ ಇರಬೇಕು ತಟಸ್ಥವಾಗಿ ನ್ಯೂಟ್ರಲ್ ಇರಬೇಕು ಅಂತ ಇರ್ತದಾದರೂ ಆ ರೀತಿ ನ್ಯೂಟ್ರಲ್ ಇರೋದಕ್ಕೆ ಆಗೋದೇ ಇಲ್ಲ ಕೆಲವು ಟೈಮು ತಮ್ಮ ಕೆಲವು ಟೈಮನ್ನು ನೈಂಟಿ ಪರ್ಸೆಂಟು ತಮ್ಮ ಇದನ್ನು ಸಭಾಪತಿ ಸ್ಥಾನವನ್ನು ದುರುಪಯೋಗಪಡಿಸ್ಕೊಂಡವರು ನಮ್ಮ ರಾಜಕೀಯ ಇತಿಹಾಸದಲ್ಲಿ ಸಾಕಷ್ಟು ಜನ ಇದ್ದಾರೆ ಹಾಗೆ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ರು ಕೂಡ ಇದ್ದಾರೆ ಮುಂದಿನ ಪ್ರಶ್ನೆ ವಿಧಾನಸಭಾ ಸಭಾಧ್ಯಕ್ಷರ ಅಧಿಕಾರಗಳು ಏನಿದೆ ಅವರ ಅಧಿಕಾರಗಳು ಅನ್ನೋಂಥ ಪ್ರಶ್ನೆ ಇಲ್ಲಿ ಇದೆ ಭಾಳ ಜನಕ್ಕೆ ಅವರ ಅಧಿಕಾರ ಏನಿದೆ ಅಂತ ಗೊತ್ತಾಗಲ್ಲ ಸದನ ಅಂಗೀಕರಿಸಿದ ಮಸೂದೆಯನ್ನು ಪ್ರಮಾಣೀಕರಿಸಬೇಕಾಗುತ್ತೆ ರಾಜ್ಯಪಾಲರ ಅಂಗೀಕಾರಕ್ಕೆ ಕಳಿಸ್ಬೇಕಾಗತ್ತೆ ಒಂದು ಬಿಲ್ ಅದನ್ನು ಬಿಲ್ಲನ್ನು ಅವರೇ ಮಾಡಬೇಕಾಗತ್ತೆ ರಾಜ್ಯಪಾಲರ ಅಂಗೀಕಾರಕ್ಕೆ ಕಳಿಸೋದು ಇಲ್ಲಿ ವೆರಿಫೈ ಮಾಡಿ ಪ್ರಮಾಣೀಕರಿಸಿ ಅಪ್ರೂವಲ್ ಕೊಟ್ಟು ಅವರಲ್ಲಿ ಕಳಿಸ್ಕೊಡ್ಬೇಕಾಗುತ್ತೆ ರಾಜ್ಯಪಾಲರು ಅಲ್ಲಿ ಅಪ್ರೂವಲ್ನ ಕೊಟ್ಟು ಅದನ್ನು ಮತ್ತೆ ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿ ಕಳಿಸ್ತಾರೆ ರಾಷ್ಟ್ರಪತಿ ಅಂಗೀಕಾರ ಕೂಡ ಬೇಕಾಗುತ್ತೆ ಶಾಸಕಾಂಗ ಅಧಿವೇಶನ ನಡುವಿನ ಅಂತರ ಎಷ್ಟಿರಬೇಕು ಶಾಸಕಾಂಗದಲ್ಲಿ ಸೆಷನ್ಸ್ ಎಲ್ಲ ನಡೆಯುತ್ತೆ ಆ ಸೆಷನ್ಸ್ ಎರಡು ಸೆಷನ್ಸ್ಗಳ ನಡುವೆ ಎಷ್ಟು ಅಂತರ ಇರಬೇಕು ಅಂದರೆ ಆರು ತಿಂಗಳು ಆರು ತಿಂಗಳ ಅಂತರ ಇರಬೇಕಾಗುತ್ತೆ ಹಾಗೆ ವಿಧಾನಸಭೆ ಸಭಾಧ್ಯಕ್ಷರು ವಿಧಾನಸಭೆ ಸದಕ್ಷ ಸಭಾಧ್ಯಕ್ಷರು ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ ನೋಡಿ ಒಂದು ಒಂದು ಯಾವುದೋ ಬಿಲ್ಲನ್ನು ಪಾಸ್ ಮಾಡಬೇಕಾಗುತ್ತೆ ಆ ಬಿಲ್ ಪಾಸ್ ಮಾಡೋ ಟೈಮಲ್ಲಿ ಈಕ್ವಲ್ ಆಗಿ ವೋಟ್ಗಳು ಈ ಕಡೆಯೂ ಈಕ್ವಲ್ ಆಗಿದೆ ಈ ಕಡೆಯೂ ಕೂಡ ಈಕ್ವಲಾಗಿ ವೋಟ್ ಬಂದಿದೆ ಅಂತಂದರೆ ಆ ಸಭಾಧ್ಯಕ್ಷರು ಯಾವ ಕಡೆ ವೋಟ್ ಮಾಡ್ತಾರೆ ಆ ಕಡೆ ಬಿಲ್ಲು ಪಾಸ್ ಮಾಡಿರೋ ಕಡೆಯ ವೋಟ್ ಮಾಡ್ಬೋದು ಇಲ್ಲ ಬಿಲ್ಲಿಗೆ ಅಪೋಸ್ ಮಾಡಿ ಆದರೂ ವೋಟ್ ಮಾಡ್ಬೋದು ಅವರು ಯಾವ ಕಡೆಯಾದರೂ ಮತ ಚಲಾಯಿಸೋದಕ್ಕೆ ಹಕ್ಕು ಬಾಧಿಸ್ತರಾಗಿರ್ತಾರೆ ಅಂದರೆ ಅವ್ರಿಗೆ ಯಾರಿಗೆ ಸರಿ ಅನಿಸುತ್ತೋ ಆ ಕಡೆ ಅವರು ಈಕ್ವಲ್ ಆದಾಗ ಅವರು ವೋಟನ್ನು ಚಲಾಯಿಸ್ಬೋದು ಶಾಸಕಾಂಗ ಅಂದರೆ ವಿಕ್ ಈಕ್ವಲ್ ಆಗದೇ ಇದ್ದರೆ ಅವರು ವೋಟ ಹಾಕೋಕ್ಕೆ ಬರೋದಿಲ್ಲ ಈಕ್ವಲ್ ಆದರೆ ಎರಡೂ ಕಡೆನೂ ಕೂಡ ಸೇಮ್ ವೋಟ್ಗಳು ಬಂದಿದೆ ಅಂದಾಗ ಅವರು ಆ ಕೆಲಸವನ್ನು ಮಾಡ್ಬೋದು ಹಾಗೆಯೇ ಉದಾಹರಣೆ ಇದು ಹಾಗೆ ಬಿಲ್ ಪಾಸ್ ಮಾಡೋ ಟೈಮಲ್ಲಿ ಮತ್ತು ಇತರ ಕೆಲವು ವಿಶೇಷ ಸಂದರ್ಭದಲ್ಲಿ ಕೂಡ ಅದನ್ನು ಮಾಡ್ತಾರೆ ಶಾಸಕಾಂಗ ಸಭೆಯು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಜ್ಯಪಾಲರ ಸುಗ್ರೀವಾಜ್ಞೆಯನ್ನು ಯಾರ ಒಪ್ಪಿಗೆಯಿಂದ ಹೊಡಿಸ್ತಾರೆ ಒಂದು ಪಕ್ಷ ಅವರು ಸುಗ್ರೀವಾಜ್ಞೆ ಓಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಯಾರ ಒಪ್ಪಿಗೆಯನ್ನು ಅವರು ಪಡಿಬೇಕಾಗುತ್ತೆ ಅಂದಾಗ ಮಂತ್ರಿಮಂಡಲದ ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ ಮಂತ್ರಿಮಂಡಲದ ಒಪ್ಪಿಗೆಯನ್ನು ಪಡೆದು ಅವರು ಸುಗ್ರೀವಾಜ್ಞೆಯನ್ನು ಹೊಡಿಸ್ಬೋದು ರಾಜ್ಯಪಾಲರು ಜಾರಿಗೆ ತಂದ ಸು ಸುಗ್ರೀವಾಜ್ಞೆ ಸರಿಯಾಗಿದ್ದರೂ ಏನು ಮಾಡಬೇಕಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ ಸರಿಯಾಗಿದ್ದರೂ ರಾಜ್ಯ ಶಾಸಕಾಂಗದಲ್ಲಿ ಮಾಡಿದ ಕಾನೂನಿನಷ್ಟೇ ಶಕ್ತಿ ಇರುತ್ತೆ ಅಂದರೆ ಎಷ್ಟು ಸ್ಟೇಟ್ ಅಸೆಂಬ್ಲಿಯಲ್ಲಿ ಯಾವುದಾದ್ರು ಕಾನ್ ಒಂದು ಬಿಲ್ ಪಾಸಾಗಿತ್ತಂದರೆ ಆ ಬಿಲ್ನಷ್ಟೇ ಪವರ್ ಏನಿರುತ್ತೆ ಸುಗ್ರೀವಾಜ್ಞೆಗೆ ಇರುತ್ತೆ ಮಂತ್ರಿಮಂಡಲದ ಸಚಿವರಿಗೆ ಇಲಾಖೆಗಳನ್ನ ಹಂಚುವರು ಯಾರು ಇರ್ತಾರೆ ಯಾರು ಹಂಚಿಕೆ ಮಾಡ್ತಾರೆ ಯೂಜ್ವಲಿ ಹಂಚಿಕೆನ ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ರಾಜ್ಯಪಾಲರು ಮಾಡ್ತಾರೆ ಈ ಮುಖ್ಯಮಂತ್ರಿ ಯಾರ ಒಂದು ಲಿಸ್ಟನ್ನು ಕೊಡ್ತಾರೆ ಅವರು ಅವರಿಗೆ ಕ್ಯಾಬಿನೆಟ್ ಬರ್ತ್ಗಳನ್ನು ಅವ್ರಿಗೆ ಕೊಡ್ತಾರೆ ಅದು ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ರಾಜ್ಯಪಾಲರು ಆ ಕೆಲಸವನ್ನು ಮಾಡ್ತಾರೆ ಮುಖ್ಯಮಂತ್ರಿಯನ್ನು ಆಯಾ ಪಕ್ಷದ ಅಧ್ಯಕ್ಷರು ಹಾಗೆಯೇ ಕೇಂದ್ರದಲ್ಲಿರುವಂತಹ ಸ್ಟ್ರಾಂಗ್ ಪಾರ್ಟಿ ಲೀಡರ್ಸ್ ಅದನ್ನೆಲ್ಲ ಮಾಡ್ತಾರೆ ಅದು ಇಂಟರ್ನಲ್ ಪಾಲಿಟಿಕ್ಸ್ ಯಾವ ಸದನದ ಸಭಾಪತಿಗಳು ಆ ಸದನದ ಸದಸ್ಯರಾಗಿ ಇರೋದಿಲ್ಲ ಅಂದರೆ ಯಾವ ಸದನದ ಸಭಾಪತಿಗಳು ಆ ಸದನದ ಸದಸ್ಯರಾಗಿ ಇರೋದಿಲ್ಲ ಅನ್ನೋಂಥ ಒಂದು ಟಿಪಿಕಲಿ ಒಂದು ಡಿಫಿಕಲ್ಟ್ ಪ್ರಶ್ನೆ ಇದೆ ನೋಡಿ ರಾಜ್ಯಸಭೆ ಸದಸ್ಯರಾಗಿ ಅವರು ಇರೋದಿಲ್ಲ ನೋಡಿ ರಾಜ್ಯಸಭೆ ಸದಸ್ಯರಾಗಿ ಅವರು ಇರೋದೇ ಇಲ್ಲ ಯಾವ ಸದನದ ಸಭಾಪತಿಗಳು ಆ ಸದನದ ಸದಸ್ಯರಾಗಿ ಇರೋದಿಲ್ಲ ರಾಜ್ಯಸಭೆಯ ರಾಜ್ಯಸಭೆಯಲ್ಲಿರುವಂತಹ ಅದರ ಸದಸ್ಯರು ಸಭಾಪತಿ ಆಗೋದಕ್ಕೆ ಬರೋದೇ ಇಲ್ಲ ಲೋಕಸಭೆಯವರೇ ಆಗಿರಬೇಕಾಗುತ್ತೆ ಯಾವ ಸದನದ ಅವಿಶ್ವಾಸ ಗೊತ್ತುವಳಿಯನ್ನು ಅಂಗೀಕರಿಸಿದರೆ ರಾಜ್ಯ ಮಂತ್ರಿಮಂಡಲ್ ರಾಜೀನಾಮೆ ನೀಡಬೇಕು ಯಾವ ಸದನದನ್ನ ಅವಿಶ್ವಾಸ ಗೊತ್ತುವಳಿ ನೋಡಿ ಅವಿಶ್ವಾಸ ಗೊತ್ತುವಳಿಯನ್ನು ವಿಧಾನ ಪರಿಷತ್ನಲ್ಲಿ ಸಲ್ಲಿಸೋದಕ್ಕೆ ಆಗೋದೇ ಇಲ್ಲ ಅದ ಯಾವ ಅವಿಶ್ವಾಸ ಗೊತ್ತಲಿನ ಏನು ಮಾಡಬೇಕಾಗತ್ತೆ ವಿಧಾನಸಭೆಯಲ್ಲಿ ಮಾಡಬೇಕಾಗುತ್ತೆ ವಿಧಾನಸಭೆಯಲ್ಲಿ ಯಾರಿಗೆ ನಂಬರ್ ಇರ್ತೋ ಅಂದರೆ ಮೆಜಾರಿಟಿ ಯಾರಿಗಿರುತ್ತೋ ಅವರು ಉಳಿತಾರೆ ಯಾರಿಗೆ ಮೆಜಾರಿಟಿ ಕಳ್ಕೊಳ್ತಾರೆ ಅವರು ಅಧಿಕಾರನ ಬಿಟ್ಟು ಹೋಗಬೇಕಾಗತ್ತೆ ಹಾಗಾಗಿ ರೈಟ್ ಆನ್ಸರ್ ಮೂವತ್ತೇಳನೇ ಪ್ರಶ್ನೆಗೆ ಹೇಳಬೇಕಪ್ಪ ಅಂತಂದರೆ ವಿಧಾನಸಭೆ ಸರಿಯಾಗಿ ಇದೆ ಹಾಗೆ ರಾಜ್ಯ ವಿಧಾನಸಭೆ ಸದಸ್ಯರ ಸಂಖ್ಯೆ ಸಮಾನವಾಗಿ ಎಷ್ಟಿರುತ್ತೆ ಸಾಮಾನ್ಯವಾಗಿ ಎಷ್ಟು ರಾಜ್ಯ ವಿಧಾನಸಭೆ ಸದಸ್ಯರ ಸಂಖ್ಯೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಅರವತ್ತರಿಂದ ಐದುನೂರು ಅಂತ ಇದೆ ಈ ಒಂದು ಲಿಮಿಟ್ ಒಳಗೆ ಇರಬೇಕು ಅನ್ನೋ ಅಂಥದ್ದು ಒಂದು ಅಂಶ ರಾಜ್ಯ ವಿಧಾನಸಭೆಯ ಮೇಲ್ವಿಚಾರಕರು ಯಾರು ಹೌದ್ರ ರಾಜ್ಯ ವಿಧಾನಸಭೆಯ ಮೇಲ್ವಿಚಾರಕರು ಯಾರಾಗಿರ್ತಾರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನು ತಾವು ನೋಡ್ಬೋದು ಇದಕ್ಕೆ ಸರಿಯಾದ ಉತ್ತರ ನಾವು ಹೇಳೋದಾದರೆ ವಿಧಾನಸಭೆ ಸಭಾಧ್ಯಕ್ಷರು ಇರ್ತಾರೆ ನೋಡಿ ವಿರೋಧ ಪಕ್ಷದ ನಾಯಕ ಏನಿರ್ತಾರೆ ಅವರು ವಿರೋಧ ಪಕ್ಷಗಳಿಗೆ ವಿರೋಧ ಪಕ್ಷದ ಸದಸ್ಯರಿಗೆ ಅವರು ಲೀಡ್ರ್ ಇರ್ತಾರೆ ಮುಖ್ಯಮಂತ್ರಿ ಸ ಸದನಕ್ಕೆ ಸರ್ಕಾರಕ್ಕೆ ಲೀಡ್ರ್ ಇರ್ತಾರೆ ಉಪಮುಖ್ಯಮಂತ್ರಿ ಅದು ಸಂವಿಧಾನಿಕ ಹುದ್ದೆನೇ ಅಲ್ಲ ಸೃಷ್ಟಿ ಮಾಡಲ್ಪಟ್ಟ ಹುದ್ದೆ ವಿಧಾನಸಭಾ ಸಭೆಯ ಸಭಾಧ್ಯಕ್ಷರೇನಿರ್ತಾರೆ ಅದರ ಮೇಲ್ವಿಚಾರಕರು ಇರ್ತಾರೆ ಮತ ಚಲಾಯಿಸಲು ವಯಸ್ಸು ಇಪ್ಪತ್ತೊಂದರಿಂದ ಹದಿನೆಂಟು ಏನು ಮಾಡಿದರೆ ಸ ಯಾವ ವರ್ಷ ಅದನ್ನು ಅಪ್ರೂವಲ್ ಮಾಡಲಾಯಿತು ಇಪ್ಪತ್ತೊಂದು ಮೊದಲು ಹದಿನೆಂಟಿತ್ತು ಅದನ್ನು ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಇತ್ತು ಸಾರಿ ಅದನ್ನು ಹದಿನೆಂಟಕ್ಕೆ ಇಳಿಸ್ಲಾಯಿತು ಇದನ್ನು ಯಾವ ಟೈಮ್ನಲ್ಲಿ ಮಾಡಲಾಯಿತು ಅನ್ನೋವಂಥ ಪ್ರಶ್ನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದನ್ನು ಮಾಡ್ತಾರೆ ಹದ್ ಇಪ್ಪತ್ತೊಂದರಿಂದ ಹದಿನೆಂಟು ಇಳಿಸ್ತಾರೆ ರಾಜ್ಯಪಾಲರು ಈ ಕೆಳಗಿನ ಯಾರನ್ನು ನೇಮಕ ಮಾಡಲ್ಲ ಅನ್ನೋವಂಥ ಪ್ರಶ್ನೆ ರಾಜ್ಯಪಾಲರು ಯಾರನ್ನು ನೇಮಕ ಮಾಡೋದಕ್ಕೆ ಬರೋಲ್ಲ ನೋಡಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಅವರು ಮಾಡೋದಕ್ಕೆ ಮಾಡೋಕ್ಕೆ ಬರೋದೇ ಇಲ್ಲ ಯಾಕೆಂತಂದರೆ ಅವ್ರದ್ದೇ ಆದಂಥ ಒಂದು ಒಂದು ವಿಶೇಷ ಒಂದು ವ್ಯವಸ್ಥೆ ಇದೆ ನ್ಯಾಯಾಧೀಶರ ನೇಮಕಕ್ಕೆ ಬದಲಿ ವ್ಯವಸ್ಥೆ ಇದೆ ಕಾರ್ಯಾಂಗದ ಮೂಲಕ ಆಗುವಂಥ ಕೆಲಸ ಅದು ಅಲ್ಲ ಹಾಗಾಗಿ ಯಾರ ಸಹಾಯ ಹಾಗೂ ಸಲಹೆ ಮೇರೆಗೆ ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರೆ ಯಾರ ಸಹಾಯ ಮತ್ತು ಸಲಹೆ ಮೇರೆಗೆ ಅನ್ನೋಂಥ ಪ್ರಶ್ನೆ ಇದೆ ತಮ್ಮ ಅಧಿಕಾರವನ್ನು ಅವರು ರಾಜ್ಯಪಾಲರು ಚಲಾಯಿಸ್ತಾರೆ ಮತ್ತೆರ್ತಾರೆ ಮಂತ್ರಿಮಂಡಲ ರಾಜ್ಯ ಮಂತ್ರಿಮಂಡಲ ಅದರ ಒಂದು ಇದ್ರ ಮೂಲಕ ಅವರು ತಮ್ಮ ಅಧಿಕಾರ ಸಲಹೆ ಮೇರೆಗೆ ಅವರು ಅಧಿಕಾರವನ್ನು ಚಲಾಯಿಸ್ತಾರೆ ಹಾಗೆಯೇ ವಿಧಾನ ಪರಿಷತ್ತಿನ ಸಭಾಪತಿಗಳು ವಿಧಾನ ಪರಿಷತ್ತಿನ ವಿಧಾನ ಪರಿಷತ್ತು ನೋಡಿ ವಿಧಾನಸಭೆ ಅಲ್ಲ ವಿಧಾನ ಪರಿಷತ್ತಿನ ಸಭಾ ಸಭಾಪತಿಗಳು ವಿಧಾನ ಪರಿಷತ್ತಿನ ಸದಸ್ಯರಿಂದ ಚುನಾಯಿತರಾಗ್ತಾರೆ ಅವರು ಏನು ಹೇಳಿದಾರಲ್ಲ ಆ ಪರಿಷತ್ತಿನ ಏನು ಸದಸ್ಯರು ಇರ್ತಾರಲ್ಲ ಅವರು ಅವರು ಅವ್ರನ್ನ ಚುನಾಯಿಸ್ತಾರೆ ಬಹುಮತ ಪಡೆದ ಪಕ್ಷದ ಪಕ್ ಬಹುಮತ ಯಾರಿಗಿರ್ತದೆ ನೋಡ್ರಿ ಅಲ್ಲಿ ಕೂಡ ವಿಧಾನ ಪರಿಷತ್ನಲ್ಲೂ ಕೂಡ ಬಹುಮತ ಇರುತ್ತೆ ಕಳೆದ ಯೂಜ್ವಲಿ ಏನಿರುತ್ತದೆ ಕಳೆದ ಟೈಮಲ್ಲಿ ಯಾರು ಅಧಿಕಾರದಲ್ಲಿರ್ತಾರಲ್ಲ ಅವ್ರದೇ ಬಹುಮತ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ ಅವರು ಚುನಾಯಿಸ್ತಾರೆ ಕೆಲವು ಟೈಮ್ ವಿರೋಧನೂ ಕೂಡ ರಿವರ್ಸಲ್ಲೂ ಕೂಡ ಇರ್ಬೋದು ರಾಜ್ಯ ಸರ್ಕಾರದ ಮಂತ್ರಿಗಳ ವೇತನ ಯಾರು ನಿರ್ಧರಿಸ್ತಾರೆ ರಾಜ್ಯ ಸರ್ಕಾರದ ಮಂತ್ರಿಗಳ ವೇತನ ಅಂತ ಅನ್ನ ಪ್ರಶ್ನೆ ಇಲ್ಲಿದೆ ಈಗ ಸರಿಯಾದ ಉತ್ತರ ರಾಷ್ಟ್ರಪತಿಗಳು ನಿರ್ಧಾರ ಮಾಡ್ತಾರೆ ಅದಕ್ಕೆ ಮತ್ತೆ ಕೇಂದ್ರ ಒಂದು ಸರ್ಕಾರದ ಸಲಹೆ ಮೇರೆಗೆ ವಿಧಾನ ಪರಿಷತ್ತು ನಿರಂತರ ಸದನ ಅಂದರೆ ಶಾಶ್ವತ ಸದನ ಡ್ಯಾಶ್ ಬಾಗ್ ಸದಸ್ಯರು ಪ್ರತಿ ಎರಡು ವರ್ಷಕ್ಕೊಮ್ಮೆ ನಿವೃತ್ತಿ ಹೊಂತಾರೆ ಅಂತ ಇದಕ್ಕೆ ಆಗಲೇ ಹೇಳಿದ್ವಿ ಒಂದನೇ ಮೂರರಷ್ಟು ಏನಿದೆ ಈ ಸದಸ್ಯರು ಏನು ಮಾಡ್ತಾರೆ ಅವರು ನಿವೃತ್ತಿನ ಹೊಂಥರ ಪ್ರತಿ ಎರಡು ವರ್ಷಕ್ಕೊಮ್ಮೆ ಅದೇ ಪ್ರಶ್ನೆ ಮೊದಲ ಮೊದಲ ಆರಂಭದಲ್ಲಿ ನಾವು ಕೇಳಿದ ಪ್ರಶ್ನೆ ರಿವರ್ಸ್ ಆಗಿ ಇವಾಗಿದೆ ರಾಜ್ಯದ ಶಾಸಕಾಂಗದ ಅಧಿಕಾರ ನಿಹಿತವಾಗಿರುವುದು ಎಲ್ಲಿ ನಿಹಿತವಾಗಿರುತ್ತೆ ಅನ್ನುವಂಥ ಪ್ರಶ್ನೆ ನೋಡಿ ಇದು ಮುಖ್ಯಮಂತ್ರಿಗಳಲ್ಲಿ ಅದ್ರ ಪೂರ ಕನ್ಸಲ್ಟೇಟ್ ಆಗಿರುತ್ತೆ ಅಲ್ಲಿ ಅವ್ರ ಬಲಿಯೇ ಇರ್ತದೆ ಸೆಂಟ್ರಲೈಸ್ ಅವರೇ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಜ್ಯದ ಶಾಸಕಾಂಗ ಈ ಸಭೆಯನ್ನು ಡ್ಯಾಶ್ ಅವರಿಗೆ ವಿಸ್ತರಿಸ್ಬೋದು ಎಷ್ಟು ವರ್ಷ ಎಷ್ಟು ಸಮಯದವರೆಗೆ ಅದನ್ನು ಅದರ ಅಧಿಕಾರಾವಧಿಯನ್ನು ವಿಸ್ತರಿಸ್ಬೋದು ಅನ್ನೋಂಥ ಪ್ರಶ್ನೆ ಒಂದು ವರ್ಷದವರೆಗೂ ವಿಸ್ತರಿಸ್ಬೋದು ಸಾಮಾನ್ಯವಾಗಿ ಐದು ವರ್ಷ ಅದರ ಅಧಿಕಾರಾವಧಿ ಒಂದು ವರ್ಷದವರೆಗೂ ಎಮರ್ಜೆನ್ಸಿ ಟೈಮಲ್ಲಿ ವಿಸ್ತಾರ ಮಾಡ್ಬೋದು ಈ ಕೆಳಗಿನ ಯಾವ ಸದನವನ್ನು ವಿಸರ್ಜಿಸಲಾಗದು ಬದಲಿಗೆ ವಜಾ ಮಾಡ್ಬೋದು ವಜಾ ಯಾವುದು ಅಂತಂದರೆ ನೋಡಿ ಇಲ್ಲಿ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಅಂತ ವಿಧಾನ ಪರಿಷತ್ತನ್ನು ನಾವು ಅದನ್ನು ವಿಸರ್ಜನೆ ಮಾಡೋದಕ್ಕಾಗಲ್ಲ ಆದರೆ ವಜಾ ಮಾಡ್ಬೋದು ಹಾಗೆಯೇ ಇನ್ನೆರಡು ಪ್ರಶ್ನೆಗಳಿದೆ ರಾಜ್ಯಸಭೆಯಲ್ಲಿ ರಾಜ್ಯಗಳ ಪ್ರತಿನಿಧಿತ್ವ ಯಾವ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಅಂದರೆ ಜನಸಂಖ್ಯೆ ಅಂದರೆ ರಾಜ್ಯದ ಜನಸಂಖ್ಯೆ ಅನುಪಾತದ ಮೇಲೆ ಅದು ಆಗುತ್ತೆ ಈಗ ಆಲ್ರೆಡಿ ಅಂಡರ್ಲೈಂಡ್ ಇದೆ ಸೊ ನೀಡ ಟು ವರಿ ಹಾಗೆ ರಾಜ್ಯದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದರ ಸದಸ್ಯರಾಗಿರ್ತಾರೆ ನೋಡಿ ಎಲ್ಲ ರಾಜ್ಯದ ಎಲ್ಲ ಮುಖ್ಯಸ್ಥರು ಯಾವುದರ ಸದಸ್ಯರಾಗಿರ್ತಾರೆ ಒಂದು ಪ್ರಶ್ನೆ ಇದೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನೋಡಿ ಇದುವರೆಗೆ ಐವತ್ತು ಪ್ರಶ್ನೆಗಳಿಗೆ ನಿರಂತರವಾಗಿ ಹೇಳ್ತಾ ಹೋಗಿದ್ದೇನೆ ಮುಂದಿನ ದಿನಗಳಲ್ಲಿ ಅಂದರೆ ನಾಳೆ ಮತ್ತೊಂದು ವಿಡಿಯೋವನ್ನು ಪ್ರಸಾರ ಮಾಡ್ತೇನೆ ಇನ್ನುಳಿದಂಥ ಐವತ್ತು ಪ್ರಶ್ನೆಗಳನ್ನು ರಾಜ್ಯ ಸರ್ಕಾರದ ಮೇಲೆ ತರ್ತಾನೆ ಸ್ನೇಹಿತರೆ ಹಾಗೆ ಹೀಗೆ ಪ್ರತಿದಿನ ನಾನು ವೀಡಿಯೋವನ್ನು ತರ್ತಾನೆ ಹೋಗ್ತೇನೆ ದಟ್ಸ್ ಇಟ್ ಫಾರ್ ಟುಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್